ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಫೋರ್ತ್ ಮಂತ್ ಪ್ರೆಗ್ನೆನ್ಸಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ಸಬ್ಸ್ಕ್ರೈಬರ್ಸು ಫೋರ್ತ್ ಮಂತಲ್ಲಿದ್ದೀರಾ, ಸೊ ಅದಕ್ಕೇ ತುಂಬ ಜನ ಬಂದು ಹೇಗಿರಬೇಕು ಟಿಪ್ಸ್ ಹೇಳಿ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ಫೋರ್ತ್ ಮಂತ್ ಟಿಪ್ಸೇನೆ. ಸೊ ಫೋರ್ತ್ ಮಂತ್ ಅಂತಂದರೆ ನಿಮಗೆ ಎಷ್ಟನೇ ವಾರ ನಡೆಯುತ್ತೆ, ಮತ್ತು ಮಗುವಿನ ತೂಕ ಆಲ್ಮೋಸ್ಟ್ ಎಷ್ಟಿರುತ್ತೆ, ಮತ್ತು ಹೇಗೆಲ್ಲ ಇರಬೇಕು, ಮತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಹೊಟ್ಟೆ ಸ್ವಲ್ಪ ಲೈಟಾಗಿ ಮುಂದೆ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಏನಾಗುತ್ತೆ ಅಂದರೆ ಜಾಸ್ತಿ ಬ್ಲೋಟಿಂಗ್ ಆಗುತ್ತೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಲೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಆಗುತ್ತೆ, ಅಂದರೆ ಹೊಟ್ಟೆಯಲ್ಲಿ ಏನೋ ಒಂದು ಬಟರ್ಫ್ಲೈ ಓಡಾಡ್ದಂಗೆ. ಸೊ ಇದಕ್ಕೆ ಬಂದು ಕ್ವಿಕ್ ನಿಂಗ್ ಅಂತ ಹೇಳ್ತಾರೆ. ಸೊ ಇದು ಏನಪ್ಪ ಅಂತಂದರೆ ಬೇಬಿ ಕಿಕ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಬೇಬಿ ಬಂದು ಫಾರ್ಮ್ ಆಗಿರುತ್ತೆ ಅಲ್ವಾ. ಸೊ ಜಸ್ಟ್ ಮಗುವಿನ ಮೂಮೆಂಟ್ಸ್ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆಗೆ ಜಸ್ಟ್ ಒಂದು ಸ್ವಲ್ಪ ಬಳಕೊಂಡ ಹಾಗೆ ಜರ್ಗೋದು ಜಾರೋದು, ಇದು ಬಂದು ಗರ್ಭಕೋಶದಲ್ಲಿ ನಡೆಯುತ್ತೆ. ಸೊ ಮಗುವಿನ ಬೆಳವಣಿಗೆ ಆಗ್ತಾ ಆಗ್ತಾ ಮಗುವಿನ ಕಿಕ್ಸ್ ಅನ್ನೋದು ಫಿಫ್ತ್ ಮಂತಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಕ್ವಿಕ್ನಿಂಗ್ ಅನ್ನೋದು ಬಂದು ಫೋರ್ತ್ ಮಂತಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದು ಜಸ್ಟ್ ಒಂದು ಬಟರ್ಫ್ಲೈ ಓಡಾಡ್ದಂಗೆ ನಿಮಗೆ ಫೀಲ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಮಂತಲ್ಲಿ ಇನ್ನೇನಪ್ಪ ಆಗುತ್ತೆ ಅಂದರೆ ಲೈಟಾಗಿ ಸ್ಟ್ರೆಚ್ ಮಾರ್ಕ್, ಲೈಟಾಗಿ ಒಂದು ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಬಂದು ಬರೋದಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಹೊಟ್ಟೆ ಒಂದು ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ, ಮುಟ್ಕೊಂಡ್ರೆ ನಿಮಗೆ ನೀಟಾಗಿ ಫೀಲ್ ಗೊತ್ತಾಗುತ್ತೆ ಮಗು ಬೆಳವಣಿಗೆ ಆಗಿರೋದು. ಅಂದರೆ ನಿಮ್ಮ ಒಕ್ಕಲಿನ ಕೆಳಭಾಗದಿಂದ ನಿಮ್ಮ ಹೊಟ್ಟೆ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ಮುಂದೆ ಬಂದಿರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಹೊಟ್ಟೆ ಕಾಂಟ್ರಾಕ್ಷನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಎಲಾಸ್ಟಿಕ್, ಇವಾಗ ನಾವು ಒಂದು ರಬ್ಬರ್ ಬ್ಯಾಂಡನ್ನು ಎಳೆದ್ರೆ ಯಾವ ರೀತಿ ಲೈಟಾಗಿ ಅದು ಒಂಥರ ಕಾಂಟ್ರಾಕ್ಷನ್ಸ್ ಆಗುತ್ತೋ ಅದೇ ಥರ ಹೊಟ್ಟೆ ಕೂಡ ನಮ್ದು ಆಗುತ್ತೆ. ಆ ಥರ ಗರ್ಭಕೋಶ ಬಂದು ಹಿಗ್ಗಕ್ಕೆ ಶುರು ಆಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಆ ರೀತಿ ಆಗೋದಕ್ಕೆ ಬ್ರ್ಯಾಕ್ಸ್ಟನ್ ಹಿಕ್ಸ್ ಅಂತ ಹೇಳ್ತಾರೆ. ಸೊ ಹೊಟ್ಟೆ ಒಂದು ಸ್ವಲ್ಪ ಹಿಗ್ಗೋದು ಅದು ನಿಮಗೆ ಗೊತ್ತಾಗುತ್ತೆ. ಲೈಟಾಗಿ ಟೈಟ್ನಿಂಗ್ ಫೀಲು, ಒಂದು ಸ್ವಲ್ಪ ಅಗ್ಲ ಆಗೋ ಥರ, ಏನೋ ಒಂಥರ ಬಿಗಿ ಆದಂಗೆ ಹೊಟ್ಟೆ, ಸ್ವಲ್ಪ ಏನೋ ಒಂಥರ ಮುಟ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಫೀಲಿಂಗ್. ಸೊ ಇದನ್ನೆಲ್ಲನೂ ಬ್ರ್ಯಾಕ್ಸ್ಟನ್ ಹಿಕ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲನೂ ಫೋರ್ತ್ ಮಂತಲ್ಲಿ ನಡೆಯುವಂಥದ್ದು. ಫೋರ್ತ್ ಮಂತ್ ಒಂದು ಮುಖ್ಯವಾದಂತಹ ಮೈಲುಗಲ್ಲು. ಸೊ ಆವಾಗ ತುಂಬ ಹುಷಾರಾಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬ್ರೆಸ್ಟಲ್ಲಿ ಕೂಡ ಚೇಂಜಸ್ ಗೊತ್ತಾಗುತ್ತೆ. ಬ್ರೆಸ್ಟ್ ನಿಪ್ಪಲ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ, ಒಂದು ಸ್ವಲ್ಪ ಮುಂದೆ ಬರೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ಮಗುವಿನ ತೂಕ ಅರೌಂಡಾಗಿ 320 ಗ್ರಾಮ್ ಬಂದು ಇರಬಹುದು. ಅಂದರೆ 4 ತಿಂಗಳು ಕಂಪ್ಲೀಟ್ ಆಗುವಷ್ಟೊತ್ತಿಗೆ 320 ಗ್ರಾಮ್ ಇರುತ್ತೆ. ಸೊ ಬನ್ನಿ ಈಗ 4 ತಿಂಗಳಲ್ಲಿ ಮಗುವಿನ ವೀಕ್ಸ್ ನೋಡೋಣ. ಸೊ 14ನೇ ವಾರದಿಂದ ಶುರು ಆಗುತ್ತೆ 4ನೇ ತಿಂಗಳು. 14, 15, 16, 17 ಇಷ್ಟು ವಾರಗಳು ಸೇರಿನೇ ನಿಮಗೆ 4 ಮಂತ್ ಅನ್ನೋದು, ಅಂದರೆ ಫೋರ್ತ್ ಮಂತ್ ಅನ್ನೋದು ನಿಮಗೆ ಕಂಪ್ಲೀಟ್ ಆಗೋದು. ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ ಹೊಟ್ಟೆ, ನಾನು ತೋರಿಸ್ತಾ ಇರೋ ಪಿಕ್ಚರ್ ಇದೆಲ್ಲ ಅಷ್ಟು ಲೆವೆಲ್ಗಿರುತ್ತೆ, ಮತ್ತು ಮಗುವಿನ ತೂಕ ಅನ್ನೋದು ಒಂದು 320 ಗ್ರಾಮ್ ಒಳಗಡೆ ಇರುತ್ತೆ. ಸೊ ಈ ಟೈಮಲ್ಲಿ ಚೆನ್ನಾಗಿ ಹೆಲ್ದಿ ಫುಡ್ ತಗೊಳ್ಳಿ, ಯಾಕಂದರೆ ನಿಮ್ಮ ಬ್ರೆಸ್ಟಲ್ಲಿ ಮಿಲ್ಕ್ ಅನ್ನೋದು ಪ್ರೊಡಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ 16 ವೀಕಲ್ಲಿ. ಅದು ಮಗುವಿಗೆ ಮುಂದಕ್ಕೆ ನೀವು ಹಾಲು ಕೊಡಬೇಕಲ್ಲ, ಆ ಪ್ರೊಡಕ್ಷನ್ ಈಗಲಿಂದನೇ ನಿಮಗೆ ಶುರು ಆಗುತ್ತೆ. ನಿಮಗೆ ಬ್ರೆಸ್ಟ್ ಅನ್ನೋದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಒಂದು ಸ್ವಲ್ಪ ಹೇಗೆ ಹೇಳೋದು ಅಂತಂದರೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ, ಬ್ರೆಸ್ಟ್ ಸೈಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಟೈಮಲ್ಲಿ ಲೈಟಾಗಿ ಬಿಸಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ, ಆ ನೋವು ಅನ್ನೋದು ಅಷ್ಟೊಂದು ನಿಮಗೆ ಇರೋದಿಲ್ಲ, ಅದು ಬಂದು ಫುಲ್ಲಿ ಕಾಮನ್. ಮತ್ತು ಈ ಸಮಯದಲ್ಲಿ ಲೈಟಾಗಿ ವೈಟ್ ಡಿಸ್ಚಾರ್ಜ್ ಅನ್ನೋದಿರುತ್ತೆ ಫೋರ್ತ್ ಮಂತಲ್ಲಿ. ಮತ್ತು ಡಾಕ್ಟರ್ ಕೊಟ್ಟಿರುವಂತಹ ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲನೂ ರೆಗ್ಯುಲರಾಗಿ ತೊಗೋಬೇಕು. ಹೀಟ್ ಫುಡ್ಗಳನ್ನು ಈ ಸಮಯದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ಹೆಚ್ಚಿಗೆ ಚಿಕನ್ ತಿನ್ನೋದು, ಮತ್ತು ಹೀಟ್ ಐಟಮ್ಸ್ ಜಾಸ್ತಿ, ಈ ಕಹಿ ಐಟಮ್ಸು ಅವೆಲ್ಲ, ಸ್ಪೈಸಿ ಫುಡ್ಸ್ ಇದೆಲ್ಲನೂ, ಮತ್ತು ಜಂಕ್ ಫುಡ್ಸು, ರೋಡ್ ಸೈಡ್ ಫುಡ್ಸು ಇವೆಲ್ಲ ಅವಾಯ್ಡ್ ಮಾಡಿ ಹಲಸಿನ ಹಣ್ಣು ಇವನ್ನೆಲ್ಲ ಕಮ್ಮಿ ತಿನ್ನಬೇಕು. ಪಪಾಯ ಮತ್ತು ಪೈನಾಪಲ್ ಎರಡನ್ನೂ ಅವಾಯ್ಡ್ ಮಾಡಿ, ಕಾಫಿ ಟೀ ಅವಾಯ್ಡ್ ಮಾಡಿ, ಹಾಲು ಚೆನ್ನಾಗಿ ತಗೊಳ್ಳಿ. ಈ ಟೈಮ್, ಈ ಫೋರ್ತ್ ಮಂತ್ ಅನ್ನೋದು ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಕೂದಲಿನ ಬೆಳವಣಿಗೆ, ಉಗುರಿನ ಬೆಳವಣಿಗೆ, ಮತ್ತು ಸ್ಕಿನ್ ಡೆವಲಪ್ಮೆಂಟು, ಬ್ರೈನ್ ಡೆವಲಪ್ಮೆಂಟ್ ಎಲ್ಲನೂ ಚೆನ್ನಾಗಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಈ ಸಮಯದಲ್ಲಿ ನೀವು ಚೆನ್ನಾಗಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನು ಬೇಕು, ಡ್ರೈ ಫ್ರೂಟ್ಸ್, ಡ್ರೈ ನಟ್ಸು, ಮತ್ತು ಒಳ್ಳೆಯ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು, ವೈಟಮಿನ್ ಇ, ವೈಟಮಿನ್ ಸಿ ಇದೆಲ್ಲ ರಿಚ್ ಆಗಿರುವಂಥ ಫುಡ್ಸು ಇದನ್ನೆಲ್ಲ ಚೆನ್ನಾಗಿ ತೊಗೋಬೇಕು. ಅವಕಾಡೋ, ಪೊಮೆಗ್ರಾನೇಟ್ ತಗೊಳ್ತಾ ಬನ್ನಿ, ಮಗುವಿನ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ. ಸೊ ಈ ಸಮಯ ಫೋರ್ತ್ ಮಂತ್ ಅನ್ನೋದು ಮಗುವಿನ ಸ್ಕಿನ್ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಮಗುವಿನ ಆಲ್ಮೋಸ್ಟ್ ಬೆಳವಣಿಗೆ ಆಗಿರುತ್ತೆ, ಇನ್ನೇನಿದ್ರೂ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಸೊ ಅದಕ್ಕೆ ಸರಿಯಾದಂಥ
ಫುಡ್ಡು, ಚೆನ್ನಾಗಿ ನೀರು, ದಿನಕ್ಕೆ 2-3 ಲೀಟ್ರ್ ಒಳಗಡೆ ನೀರು ಕುಡಿಬೇಕು, ಚೆನ್ನಾಗಿ ಹಾಲು ತೊಗೋಬೇಕು, ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ತೊಗೋಬೇಕು. ಸೊ ಇದೆಲ್ಲನೂ ಲಿಮಿಟಾಗಿ ತೊಗೊಳ್ಳಿ ಯಾವುದೇ ಊಟ ಆಗಿದ್ರೂ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಲೆಫ್ಟ್ ಸೈಡಲ್ಲಿ ಮಲಗೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.